2023 ರ ಚುನಾವಣೆಗೆ ಕೇಸರಿ ಪಡೆ ರಂಗ ತಾಲೀಮು ನಡೆಸುತ್ತಾ ಇದೆ. ವಿಧಾನಸಭೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಕೇಸರಿ ಪಡೆ ಈಗ ಫುಲ್ ಆಕ್ಟಿವ್ ಆಗಿದೆ. ಕರ್ನಾಟಕದತ್ತ ಬಿಜೆಪಿ ಹೈಕಮಾಂಡ್ ನಾಯಕರು ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಎರಡು ದಿನ ರಾಜ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಚುನಾವಣೆ ಸಮೀಪ ಆಗ್ತಾ ಇದ್ದಂತೆ ಕರ್ನಾಟಕದತ್ತ ಅಮಿತ್ ಶಾ ಅವರು ತಮ್ಮ ಚಿತ್ತ ನೆಟ್ಟಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರ ಗೆದ್ದು ಬೀಗೋದಕ್ಕೆ ಚಾಣಕ್ಯ ರಣತಂತ್ರವನ್ನೇ ಮಾಡ್ತಾ ಇದ್ದಾರೆ. ಕರ್ನಾಟಕದತ್ತ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಡಿಸೆಂಬರ್ 30 31 ರಂದು ರಾಜ್ಯದಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ. ಮೊದಲ ದಿನ ಮಂಡ್ಯ, ಎರಡನೇ ದಿನ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇರುತ್ತೆ. ರಾಜ್ಯ ಪ್ರವಾಸದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ. ಬೆಂಗಳೂರು ಉತ್ತರ ದಕ್ಷಿಣ ಹಾಗೆ ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತ 6 ರಿಂದ 7000 ಕಾರ್ಯಕರ್ತರ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಜೊತೆಯೂ ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಇದೆ. ಪಕ್ಷದ ಸಂಘಟನೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಚರ್ಚೆ ಆಗುತ್ತೆ. ಬೂತ್ ಸಮಿತಿ ಪೇಜ್ ಸಮಿತಿ ಅಧ್ಯಕ್ಷರ ಜೊತೆಯೂ ಕೂಡ ಅಮಿತ್ ಶಾ ಅವರು ಸಂವಾದವನ್ನ ನಡೆಸಲಿದ್ದಾರೆ. ಅಮಿತ್ ಶಾ ಆಗಮನದ ಹಿನ್ನೆಲೆಯಲ್ಲಿ ಕೇಸರಿ ಪಡೆಯಲ್ಲಿ ಈಗ ಸಿಕ್ಕಾಪಟ್ಟೆ ಜೋಶ್ ಕೂಡ ಕಂಡುಬರ್ತಾ ಇದೆ. ಮುಂದಿನ ಟಾರ್ಗೆಟ್ ಕರ್ನಾಟಕವೇ ಆಗಿರೋದ್ರಿಂದ ಹಲವು ಕ್ಷೇತ್ರಗಳನ್ನ 150 ಪ್ಲಸ್ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನುವಂತ ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ.